ಕಲಬುರಗಿ ಜಿಲ್ಲೆಯಲ್ಲಿ ಈ ಬಾರಿ ಕುಡಿಯುವ ನೀರಿನ ಸಮಸ್ಯೆ ತಲೆದೋರಿಲ್ಲ ಪತ್ರಿಕಾ ಭವನದಲ್ಲಿ ಆಯೋಜಿಸಿದ ಸಂವಾದದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಹೇಳಿಕೆ 50ನೇ ವರ್ಷಕ್ಕೆ ಕಾಲಿಟ್ಟ ವೈದ್ಯಕೀಯ ಶಿಕ್ಷಣ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬ ಆಚರಿಸಿಕೊಂಡ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಕರ್ನಾಟಕ ಪ್ರಾಂತ ರೈತ ಸಂಘ ಜಿಲ್ಲಾ ಸಮಿತಿಯಿಂದ 10ನೇ ಜಿಲ್ಲಾ ರೈತ ಸಮ್ಮೇಳನ ಜಗತ್ ವೃತ್ತದಿಂದ ಗಂಜೋರಿಗೆ ಮೆರವಣಿಗೆ ಮತ್ತು ಬಹಿರಂಗ ಸಭೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ರ 50ನೇ ಹುಟ್ಟುಹಬ್ಬದ ಸಂಭ್ರಮ ಜಿಲ್ಲಾ ತ್ರೈಮಾಸಿಕ ಕೆಡಿಪಿ ಕಲಬುರಗಿಯಿಂದ ಬಡ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಸುದ್ದಿ ಸಮಯಕ್ಕೆ ಸ್ವಾಗತ ನಾನು ಅಂಬುಜಾಯನ್ ಮಲ್ಖೇರ್ಕರ್ ಕಲಬುರಗಿ ಜಿಲ್ಲೆಯಲ್ಲಿ ಈ ಬಾರಿ ಕುಡಿಯುವ ನೀರಿನ ಸಮಸ್ಯೆ ತಲೆದೋರಿಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರು ಪತ್ರಿಕಾ ಭವನದಲ್ಲಿ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಸಂವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂವಾದ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರನ್ನ ಸುರೇಶ್ ಬಡಿಗೇರ್ ಅವರು ಸ್ವಾಗತಿಸಿದರು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರತಕ್ಕಂತ ಸನ್ಮಾನಿತ ಶ್ರೀ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರ 50ನೇ ಹುಟ್ಟುಹಬ್ಬಕ್ಕೆ ನಾನು ಹಾರ್ದಿಕವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಮತ್ತು ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾನು ಮಾನ್ಯ ಸಚಿವರನ್ನ ಹಾರ್ದಿಕವಾಗಿ ಸ್ವಾಗತವನ್ನು ಕೋರುತ್ತೇನೆ ಸ್ನೇಹಿತರೆ ಇವತ್ತು ಹಮ್ಮಿಕೊಂಡಂತ ಕಲಬುರಗಿ ನಗರದ ಅಭಿವೃದ್ಧಿ ಮತ್ತು ಎಚ್‌ಕೆಆರ್‌ಡಿಬಿ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಪತ್ರಕರ್ತರ ಜೊತೆ ಹಮ್ಮಿಕೊಂಡಂತ ಈ ಸಂವಾದ ಕಾರ್ಯಕ್ರಮಕ್ಕೆ ಆಗಮಿಸಿದಂತ 371ನೇ ಕಲಂ ಬಗ್ಗೆಯೂ ಸಹ ಒಂದು ಸಂವಾದ ಕಾರ್ಯಕ್ರಮ ನಡೆಯಲಿದೆ ಈ ಕಾರ್ಯಕ್ರಮಕ್ಕೆ ನೇತೃತ್ವವನ್ನು ವಹಿಸಿರುವ ನಮ್ಮ ಸಂಘದ ಮಾನ್ಯ ಅಧ್ಯಕ್ಷರಾಗಿರುವ ಭವಾನಿ ಸಿಂಗ್ ಠಾಕೂರ್ ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ಕಾರ್ಯಕ್ರಮದ ವೇದಿಕೆ ಮೇಲೆ ಇದ್ದಂತ ನಮ್ಮ ರಾಜ್ಯ ಸಮಿತಿಯ ಸದಸ್ಯರಾಗಿರತಕ್ಕಂತ ದೇವೇಂದ್ರಪ್ಪ ಅವರಿಗೂ ಸಹ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ವೇದಿಕೆ ಮೇಲೆ ಆಸೀನರಾಗಿರತಕ್ಕಂತ ವಾರ್ತಾ ಮತ್ತು ಪ್ರಚಾರ ಇಲಾಖೆಯ ಮಾನ್ಯ ಅಧಿಕಾರಿಗಳಿಗೂ ಸಹ ಜಿ ಚಂದ್ರಕಾಂತ್ ಸರ್ ಅವರಿಗೂ ಸಹ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ ಭವಾನಿ ಸಿಂಗ್ ಠಾಕೂರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಡಾಕ್ಟರ್ ಶರಣ್ ಪ್ರಕಾಶ್ ಪಾಂಡೂರಿ ಮೊದಲೇ ನಮ್ಮೆಲ್ಲ ಪತ್ರಕರ್ತರ ಪರವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯ ಕೇಳ್ತಿದ್ರು ನನಗೆ ಗೊತ್ತಿರಲಿಲ್ಲ ಆಕ್ಚುಲಿ ಅದು ಹುಟ್ಟುಹಬ್ಬ ಅಂತ ಹೇಳಿ ಒಂದು 8 ದಿವಸ ಮೊದಲು ಹೋದಾಗೆ ಸಿಕ್ಕಾಗೆ ಮಾತಾಡಿದೆ ಸರ್ ಹಿಂಗೆ ಬಹಳ ಮಂದಿ ಕನ್ಫ್ಯೂಷನ್ ಆದಾಗ ಡೆವಲಪ್ಮೆಂಟ್ ಏನು ಎಚ್ ಕೆ ಆರ್ ಡಿ ಬಿ ಚೇರ್ಮನ್ ಆದ ತಕ್ಷಣ ಏನೇ ಡೆವಲಪ್ಮೆಂಟ್ ಆಗಿರ್ತಾವ ಮತ್ತು 370 ಆದಾಗ ಎಷ್ಟು ಈಗ ಎಜುಕೇಷನ್ದಾಗ ಆಗಲಿ ನೌಕರಿಗಳಾಗಲಿ ಅವು ಏನಾಗಿ ಸ್ವಲ್ಪ ಇನ್ನೂ ಕನ್ಫ್ಯೂಷನ್ ಅದ ಸರ್ ಕ್ಲಿಯರ್ ಕಟ್ ಪಿಕ್ಚರ್ ಇಲ್ಲ ಅದ್ರ ಬಗ್ಗೆ ಒಂದು ಸಂವಾದ ಮಾಡ್ಕೊಂಡು ಅಂದಾಗ ಗಾಯತ್ರಿ ಯಾಕಲ್ಲಕ್ಕಂತಂದ್ರೆ 25th ಫಿಕ್ಸ್ ಮಾಡಿದೆವು ಬಟ್ ಅದು ಅನಿವಾರ್ಯ ಆಗಿ ಅದು ಅನಿರೀಕ್ಷಿತ ಆಗದ ಒಂದು ಹುಟ್ಟಬ್ಬದ ನನಗೆ ಇದಕ್ಕೆ ಗೊತ್ತಾಗ್ತದೆ ಸರಳ ಅವರು ಸಜ್ಜನಿಕೆ ಅಂತ ಹೇಳಿ ಬೇರೆಯವರಿದ್ರೆ ಹುಟ್ಟಬ್ಬದ್ರಿ ನಾ ಗಡಬಡ ನಾ ಹೇಳಿನಿ ಇರ್ಬೇಡ ಮತ್ತೆ ಪೋಸ್ಟ್ಪೋನ್ ಮಾಡೋ ಅನ್ಬೋದಾಗಿತ್ತು ಇಲ್ಲರಿ ನಾ ಹೇಳಿನಿ ನನಗೆ ಹಂಗೆ ನಾ ಹುಟ್ಟಬ್ಬದ ಬಗ್ಗೆ ಇಂಪಾರ್ಟೆಂಟ್ ಅಲ್ಲ ಕೆಲಸ ಬಗ್ಗೆ ನಮಗೆ ಬಹಳ ಕಾಳಜಿ ಇಂಪಾರ್ಟೆಂಟ್ ಅಂತ ಹೇಳಿ ತೋರಿಸ್ತದ ಅದಕ್ಕೆ ನಾ ಫಸ್ಟ್ ಎಲ್ಲರ ಪರವಾಗಿ ನಾನು ತುಮಕೂರಿನ ಅಭಿನಂದನೆ ತರಿಸ್ತೀನಿ ಸೊ ಉದ್ದೇಶ ಇಷ್ಟೇ ಮಿತ್ರರೇ ಶರಣ್ ಪ್ರಕಾಶ್ ಪಟೇಲ್ ಅವರು ಚೇರ್ಮನ್ ಆದಾಗಿನಿಂದ ಏನೇ ಡೆವಲಪ್ಮೆಂಟ್ ಆದರೂ ಏನಿಲ್ಲ ಅದರ ಬಗ್ಗೆ ಸುಮ್ಮನೆ ಜನರಿಗೆ ಮಾಹಿತಿ ಸಿಗಲಿ ನಮಗೂ ಒಂದು ಕ್ಲಿಯರ್ ಪಿಕ್ಚರ್ ಆತದ ಅನ್ನೋ ದೃಷ್ಟಿಯಿಂದ ಕರೆದೀವಿ ಅಷ್ಟೇ ಬಾಕಿ ಉದ್ದೇಶ ಇಲ್ಲ ವೈದ್ಯಕೀಯ ಶಿಕ್ಷಣ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಈ ಬಾರಿ ಜಿಲ್ಲೆ ಮತ್ತು ಕಲಬುರಗಿ ನಗರದಲ್ಲಿ ಎಲ್ಲಿಯೂ ಕೂಡ ಕುಡಿಯುವ ನೀರಿನ ಸಮಸ್ಯೆ ತಲೆದೋರಿಲ್ಲ ಎಂದರು ಕಳೆದ ಬಾರಿ ಮಳೆ ಕೊರತೆಯಿಂದಾಗಿ ಜಿಲ್ಲೆಯ 120 ಹಳ್ಳಿಗಳಲ್ಲಿ ಕುಡಿಯುವ ನೀರಿಗೆ ತೀವ್ರ ತತ್ವಾರ ಉಂಟಾಗಿತ್ತು ಈ ಬಾರಿ ಸಮರ್ಪಕವಾಗಿ ಮಳೆಯಾದ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿರುವ ನೀರಿನ ಮೂಲಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಇರುವುದರಿಂದ ಕುಡಿಯುವ ನೀರಿನ ಸಮಸ್ಯೆ ಕಂಡುಬಂದಿಲ್ಲ ಎಂದು ತಿಳಿಸಿದರು ಮತ್ತು ಇನ್ನೊಂದು 12000 ನೌಕರಿಗಳನ್ನ ಈ ಸರ್ಕಾರದ ಅವಧಿಯ ಒಳಗಾಗಿ ಕೊಡ್ತೀವಿ ಅಂತಕಂತ ವಾಗ್ದಾನವನ್ನ ಮಾಡಿದೀವಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಅದರಂತೆ ಇವತ್ತು ಕೆಲಸ ನಡೆಯತಾ ಇದೆ ಈ ಮತ್ತು ನಮ್ಮ ಮಕ್ಕಳಿಗೆ ಮೆಡಿಕಲ್ ಇಂಜಿನಿಯರಿಂಗ್ ಸೀಟ್ ಕೊಡೋದರಲ್ಲಿ ಬಹಳ ದೊಡ್ಡ ಪ್ರಮಾಣದ ಇವತ್ತು ಲಾಭ ನಮ್ಮ ಮಕ್ಕಳಿಗೆ ಆಗಿದೆ ಯಾಕಂದ್ರೆ ಈ ಹಿಂದೆ ನಾವು ರಿಸರ್ವೇಷನ್ ಮುಖಾಂತರ ಸುಮಾರು 750 ಮೆಡಿಕಲ್ ಸೀಟನ್ನು ಕೊಡ್ತಾ ಇದ್ವಿ ಮೆರಿಟ್ ಕೋಟದಲ್ಲಿ ನಮ್ಮ ಭಾಗದ ಮಕ್ಕಳಿಗೆ
ಹಿಂದೆ ನಮಗೆ ನೂರು ನೂರೈವತ್ತು ಸೀಟು ಸಿಗ್ತಾ ಇರಲಿಲ್ಲ. ಇಂಜಿನಿಯರಿಂಗ್ ಸೀಟು ಇವತ್ತು ಒಳ್ಳೆ ಕಾಲೇಜ್ಗಳಲ್ಲಿ ಸುಮಾರು 6,000 ಜಾಸ್ತಿ ಸೀಟು ಇವತ್ತು ನಮ್ಮ ಮಕ್ಕಳಿಗೆ ನಾವು ಕೊಡಲಿಕ್ಕೆ ಯಶಸ್ವಿಯಾಗಿದ್ದೀವಿ. ಇಂಜಿನಿಯರಿಂಗಲ್ಲಂತೂ ಸುಮಾರು 6,000 ಜಾಸ್ತಿ ಸೀಟ್ಗಳು ಸಿಕ್ಕಿವೆ. ಹಾಗಾಗಿ ನಮಗೆ ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಅನುಕೂಲ ಆಗಿದೆ. ಆರ್ಟಿಕಲ್ 371 ಜಿ ಅಮೆಂಡ್ಮೆಂಟ್ ಆದಮೇಲೆ ವರ್ಷಕ್ಕೆ 1,000 ಕೋಟಿ ರೂಪಾಯಿ ಸುಮಾರು 3,000 ಕೋಟಿ ಮೂರು ವರ್ಷದಲ್ಲಿ ಕೊಟ್ಟು ಈ ವರ್ಷ 1,500 ಕೋಟಿ ರೂಪಾಯಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿದ್ದಾರೆ. ಅಂದರೆ ಈ ಸರ್ಕಾರದ ಅವಧಿಯಲ್ಲಿ 4,500 ಕೋಟಿ ಇವತ್ತು ಇಲ್ಲಿವರೆಗೆ ನಮಗೆ ಅಲೋಕೇಷನ್ ಕೊಟ್ಟಿದ್ದಾರೆ ಮತ್ತು ಸುಮಾರು ನಮಗೆ 1,800 ಕೋಟಿ ಬಿಡುಗಡೆ ಮಾಡಿದ್ದಾರೆ. ಅದ ಮತ್ತು ನಮಗೆ ಇದು ಲ್ಯಾಪ್ಸಬಲ್ ಫಂಡ್ ಅಲ್ಲ, ನೀವು ಖರ್ಚು ಮಾಡ್ದಂಗೆ ನಾವೇನು ಆ್ಯಕ್ಷನ್ ಪ್ಲ್ಯಾನ್ ಮಾಡಿರ್ತೀವಿ ಅದು ಇಟ್ ಸ್ಟ್ಯಾಂಡ್ಸ್ ಆ್ಯಸ್ ಆ್ಯಂಡ್ ವೆನ್ ಎಕ್ಸ್ಪೆಂಡಿಚರ್ ಆಗ್ತದೆ ನಾವು ಹಣವನ್ನು ರಿಲೀಸ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಮಾನ್ಯ ಮುಖ್ಯಮಂತ್ರಿಗಳು ಹಣಕಾಸಿನ ಸಚಿವರಾಗಿಯೂ ಕೂಡ ಇವತ್ತು ಫ್ಲೋರ್ ಆಫ್ ದ ಹೌಸ್ ಮೇಲೂ ಕೂಡ ಕಮಿಟ್ಮೆಂಟ್ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಖರ್ಚು ಆಗದಂಗೆಲ್ಲ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ರೂಲ್ಸ್ ಫ್ರೇಮ್ ಮಾಡುವಾಗ ಇದು ನಾನೇ ಇದನ್ನು ಮುತುವರ್ಜಿ ವಹಿಸಿ 2 ಪಾಯಿಂಟನ್ನು ಅದರಲ್ಲಿ ಅಳವಡಿಸೋಕ್ಕೆ ನಾನು ಒತ್ತಾಯ ಮಾಡಿದ್ದು. ಒಂದು, ದಿಸ್ ಶುಡ್ ಬಿ ನಾನ್ ಲ್ಯಾಪ್ಸಬಲ್ ಫಂಡ್. ಇನ್ನೊಂದು, ಎನಿ ರಿಕ್ರೂಟ್ಮೆಂಟ್ ಇನ್ ಗೌರ್ಮೆಂಟ್ ಇದಕ್ಕೆ ಯಾವುದೇ ರೀತಿಯ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಂಕರೆನ್ಸ್ ಬೇಕಾಗಿಲ್ಲ ಅಂತಕ್ಕಂಥದ್ದನ್ನು ನಾವು ಅಳವಡಿಸಿದ್ವಿ. ಆ ನಿಟ್ಟಿನಲ್ಲಿನೇ ಇವೆರಡು ಬೆನಿಫಿಟ್ ನಮಗೆ ಆಗ್ತಾಯಿದೆ. ಹಾಗಾಗಿ ಇವತ್ತು ನಿರಂತರವಾಗಿ ನಮ್ಮ ಭಾಗದಲ್ಲಿ, ಯಾಕಂದರೆ ಇದು ಈಗಿನ ಪ್ರಾರಂಭ ಆಗಿದೆ, ನಮಗೆ ನಮ್ಮ ಭಾಗಕ್ಕೆ ಏನು ಲಾಭ ಸಿಗ್ತಾ ಇದೆ ಇದು ಪ್ರಾರಂಭ ಇದು. ಯಾಕಂದರೆ ಇದು ಇನ್ನೂ ನೂರಾರು ವರ್ಷಗಳ ಕಾಲ ಇದು ನಮಗೆ ರಿಸರ್ವೇಷನ್ ಇರ್ತದೆ. ಇದೇ ರೀತಿ ಪ್ರತಿ ವರ್ಷ ನಮ್ಮ ಅಲೋಕೇಶನ್ ಇನ್ಕ್ರೀಸ್ ಹಾಕ್ಕೊಂಡು ಹೋಗ್ಬೋದು, ವಿನ ಯಾವ ಸರ್ಕಾರ ಬಂದರೂ ಕೂಡ ಇವತ್ತು ಇದು ಚೇಂಜ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಮುಂದೆ ನಮ್ಮ ಭಾಗದ ಅಭಿವೃದ್ಧಿ ಖಚಿತ. ಯಾಕಂದರೆ ಯಾರು ಏನೂ ಹೇಳ್ಬೋದು, ಕೆಲವೊಂದು ಅಪಸ್ವರ ಅಲ್ಲೊಂದು ಇಲ್ಲೊಂದು ಬರ್ತದೆ, ನಮ್ಮ ಪ್ರಮೋಷನ್ನಲ್ಲಿ ಇದಾಗಿಲ್ಲ, ನಮಗಲ್ಲಿ ಒಂದು ಕೋರ್ಟಿಗೆ ಹೋಗಿ ಸ್ಟಕ್ ಆಗಿದೆ, ಅದಕ್ಕೆ ನಮಗಿದು ಸರಿಯಾಗಿ ಮಾಡಿಲ್ಲ ಅಂತ ಸರ್ಟನ್ ಹಿಕ್ಕಪ್ಸ್ ಇರ್ಬೋದು. ಆದರೆ ಇದು ಇನಿಷಿಯಲಿ ಇದೊಂದು ದೊಡ್ಡ ಪ್ರಮಾಣದ ಪರಿವರ್ತನೆ ಇದು. ಇದು ಅಷ್ಟು ಸುಲಭವಾಗಿರ್ತಕ್ಕಂಥದ್ದಲ್ಲ. ಇದು ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ ಇವ್ರು ಎಲ್ಲೆಲ್ಲಿ ನ್ಯೂನತೆ ಆಗಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬರ್ತಾ ಇದೆ, ಅದೆಲ್ಲ ನಾವು ಸರಿಪಡಿಸ್ತಾ ಇದ್ದೀವಿ. ಹಾಗಾಗಿ ಇವತ್ತು ಇಲ್ಲ ಕೊಡ್ತಾ ಇದ್ದೀವಿ, ಔಟ್ಸೈಡ್ ದ ಸ್ಟೇಟ್ 8% ಕೊಡ್ತಾ ಇದ್ದೀವಿ. ಅಂದರೆ ಅದೇನಿದೆ, ನಮ್ಮ ಕೇಂದ್ರ ಸ್ಥಾನದ ಬೆಂಗಳೂರಲ್ಲಿ ಇರ್ತಕ್ಕಂಥ ಮತ್ತು ಇಡೀ ರಾಜ್ಯಕ್ಕೆ ಇವತ್ತು ವ್ಯಾಪ್ತಿ ಇರ್ತಕ್ಕಂಥ ಎಲ್ಲ ಸಂಸ್ಥೆಗಳಲ್ಲಿ ನಮಗೆ ರಿಸರ್ವೇಷನ್ ಸಿಗ್ತಾ ಇದೆ. ನಂತರ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರ 50ನೇ ಹುಟ್ಟುಹಬ್ಬದ ಅಂಗವಾಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಶಾಲು ಹೊದಿಸಿ ಸನ್ಮಾನಿಸಿ ಜನ್ಮದಿನದ ಶುಭಾಶಯಗಳನ್ನು ಕೋರಲಾಯಿತು. ಈ ಸಂವಾದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಭವಾನಿ ಸಿಂಗ್ ಠಾಕೂರ್, ರಾಜ್ಯ ಸಮಿತಿ ಸದಸ್ಯ ದೇವೇಂದ್ರಪ್ಪ ಕಪ್ನೂರ್, ವಾರ್ತಾಧಿಕಾರಿ ಜಿ ಚಂದ್ರಕಾಂತ್, ಸಂಘದ ಸದಸ್ಯರಾದ ರವಿ ನರೋಣ, ಸುರೇಶ್ ಬಡಿಗೇರ್, ಹಿರಿಯ ಪತ್ರಕರ್ತರಾದ ಮಹಿಪಾಲ್ ರೆಡ್ಡಿ ಮುನ್ನೂರ್, ಎಸ್ಬಿ ಜೋಶಿ, ಡಿ ಶಿವಲಿಂಗಪ್ಪ, ಶಿವರಾಮ್ ಆಸುಂಡಿ, ಹನುಮಂತರಾವ್ ಭೈರಾಮಡಗಿ, ಶೇಷಗಿರಿ, ಗೋಪಾಲರಾವ್ ಕುಲಕರ್ಣಿ, ಶ್ಯಾಮ್ ಸುಂದರ್, ಚಂದ್ರಕಾಂತ್ ಹಾವನೂರ್, ರಾಜು ಉದ್ನೂರ್, ಸಂಜಯ್ ಚಿಕ್ಮಠ್, ಅರುಣ್ ಕದಂ, ರಾಜಶೇಖರ್ ಸ್ವಾಮಿ, ಆಬೀದ್ ಹುಸೇನ್, ಮುಕ್ತಾರುದ್ದೀನ್ ಅಮ್ಜಾದ್, ದೇವೇಂದ್ರಪ್ಪ ಅವಂಟಿ ಸೇರಿದಂತೆ ಜಿಲ್ಲೆಯ ಹಿರಿಯ ಮತ್ತು ಕಿರಿಯ ಪತ್ರಕರ್ತರು, ಛಾಯಾಗ್ರಾಹಕರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. 50ನೇ ವರ್ಷಕ್ಕೆ ಕಾಲಿಟ್ಟ ವೈದ್ಯಕೀಯ ಶಿಕ್ಷಣ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಕೇಕ್ ಕತ್ತರಿಸುವ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ವೈದ್ಯಕೀಯ ಶಿಕ್ಷಣ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಆದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರ 50ನೇ ಹುಟ್ಟುಹಬ್ಬದ ಅಂಗವಾಗಿ ಅವರ ಮನೆಯಲ್ಲಿ ಕೇಕ್ ಕತ್ತರಿಸುವ ಮೂಲಕ ಜನ್ಮದಿನಾಚರಣೆಯನ್ನ ಸಂಭ್ರಮದಿಂದ ಆಚರಿಸಲಾಯಿತು. ಜನ್ಮದಿನದ ಸಂಭ್ರಮಾಚರಣೆಯಲ್ಲಿ ಕಲಬುರಗಿ ಕಾಡ ಅಧ್ಯಕ್ಷ ಶಾಂತಪ್ಪ ಸಂಗಾದಿ, ಶ್ಯಾಮ್ ನಾಟಿಕರ್, ಜೈ ಭೀಮ್ ಉಡುಗಿ ಸೇರಿದಂತೆ ಅನೇಕ ಅಭಿಮಾನಿ ಬಳಗದವರು ಆಪ್ತರು ಉಪಸ್ಥಿತರಿದ್ದರು.
ಪ್ರಾಂತ ರೈತ ಸಂಘ ಜಿಲ್ಲಾ ಸಮಿತಿ ವತಿಯಿಂದ 10ನೇ ಸಮ್ಮೇಳನ ಜರುಗಿತು ಈ ಸಂದರ್ಭದಲ್ಲಿ ಜಗತ್ ವೃತ್ತದಿಂದ ಗಂಜ್ವರೆಗೆ ಮೆರವಣಿಗೆ ಹಾಗೂ ಬಹಿರಂಗ ಸಭೆ ನಡೆಸಲಾಯಿತು ಕರ್ನಾಟಕ ಪ್ರಾಂತ ರೈತ ಸಂಘ ಕಲಬುರಗಿ ಜಿಲ್ಲಾ ಸಮಿತಿಯಿಂದ 10ನೇ ಜಿಲ್ಲಾ ರೈತ ಸಮ್ಮೇಳನವನ್ನು ಇಂದು ಹಮ್ಮಿಕೊಳ್ಳಲಾಗಿತ್ತು ಜಗತ್ ವೃತ್ತದಿಂದ ಗಂಜ್ವರೆಗೆ ಭವ್ಯ ಮೆರವಣಿಗೆ ನಡೆಸಲಾಯಿತು ನಂತರ ನೆಹರು ಗಂಜ್ನಲ್ಲಿ ನಡೆದ ಬಹಿರಂಗ ಸಭೆಯಲ್ಲಿ ಡಾಕ್ಟರ್ ಎಂಎಸ್ ಸ್ವಾಮಿನಾಥನ್ ವರದಿಯಂತೆ ಕ್ವಿಂಟಾಲ್ ತೊಗರಿಗೆ 7500 ರೂಪಾಯಿ ಬೆಂಬಲ ಬೆಲೆ ನೀಡಬೇಕು ರೈತರು ಬೆಳೆದ ಎಲ್ಲಾ ತೊಗರಿ ಖರೀದಿ ಮಾಡಬೇಕು ಬೆಳೆ ವಿಮೆಯನ್ನ ರೈತರಿಗೆ ಅನುಕೂಲವಾಗುವಂತೆ ಜಾರಿ ಮಾಡಬೇಕು ಬ್ಯಾಂಕ್ ಸಾಲ ಮನ್ನಾ ಮಾಡಬೇಕು ಬಡವರು ಉಳಿಮೆ ಮಾಡಿದ ಜಮೀನಿನ ಹಕ್ಕುಪತ್ರವನ್ನ ನೀಡಬೇಕು ನರೇಗಾದಿಂದ 200 ದಿನ ಕೆಲಸ ನೀಡಬೇಕು 300 ರೂಪಾಯಿಗಳ ಕೂಲಿ ಹೆಚ್ಚಳ ಮಾಡಬೇಕು ಮುಪ್ಪಾದ ರೈತರು ಮತ್ತು ಕೂಲಿ ಕಾರ್ಮಿಕರಿಗೆ 3000 ರೂಪಾಯಿಗಳ ಪೆನ್ಷನ್ ನೀಡಬೇಕು ನಿವೇಶನ ರಹಿತ ಮನೆ ನಿವೇಶನ ಮಂಜೂರಾತಿ ಮಾಡಬೇಕು ಎಂಬ ಹಲವು ಬೇಡಿಕೆಗಳನ್ನ ಮುಂದಿಟ್ಟರು ರೈತರ ಒಕ್ಕಲ್ತನಗಳನ್ನ ಉಳಿಗಾಲಿರಲಾರಂತ ಪರಿಸ್ಥಿತಿ ವಾತಾವರಣ ನಿರ್ಮಾಣ ಆಗಿದೆ ಆದ್ರೆ ಇವತ್ತು ಈ ಬಾರಿ ಇವತ್ತು ರೈತರು ಎರಡು ಬಾರಿ ಕಷ್ಟ ಅನುಭವಿಸಿದ್ದಾರೆ ಒಂದ್ ಬಾರಿ ಅನಾವೃಷ್ಟಿಯಿಂದ ಈ ಬಾರಿ ಅತಿವೃಷ್ಟಿಯಿಂದ ಆದ್ರೆ ಎರಡು ಸರಿ ಸಂಕಷ್ಟದ ಒಳಗಾಗಿರ್ತಕ್ಕಂತ ರೈತರ ಕಷ್ಟ ರೈತರ ನೆರವಿಗಾರದೆ ರೈತರ ವಿರೋಧಿ ಸರ್ಕಾರಗಳನ್ನು ನಮ್ಮೊಂದಿವೆ ಅಂತಕ್ಕಂತ ಮಾತನ್ನು ಈ ಸಂದರ್ಭ ಹೇಳಕ್ಕೆ ಬಯಸ್ತೀನಿ ಈ ದೇಶದಲ್ಲಿ ಕೃಷಿ ಬಿಕ್ಕಟ್ಟಿನ ಬಗ್ಗೆ ಕಳೆದ ಸತತವಾಗಿ ಕಳೆದ 2 ವರ್ಷಗಳಿಂದ ನಿರಂತರವಾದಂತ ಹೋರಾಟವನ್ನ ದೇಶದಲ್ಲಿ ನಡೆಸ್ತಾ ಇದ್ದೀವಿ ಮತ್ತೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ಹೋರಾಟವನ್ನ ನಡೆಸ್ತಾ ಇದ್ದೀವಿ ಕೃಷಿ ರಂಗ ಇವತ್ತು ಹೆಚ್ಚು ಕಡಿಮೆ ದಿವಾಳಿ ಆಗತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸೋ ಇವತ್ತು ನಮ್ಮೊಂದಿನ ಪ್ರಶ್ನೆ ಏನು ಮ್ಯಾಂಡೇಟರಿ ಮ್ಯಾಂಡೇಟರಿ ಅಂದ್ರೆ ನಿಮ್ಗೆ ಎದುರಿದ್ದೋ ಗೊತ್ತಾಗಲ್ಲ ಏನು ಸರ್ಕಾರ ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿದೆ 5050 ರೂಪಾಯಿ ಅದಕ್ಕಿಂತ ಕಮ್ಮಿ ಮಾಡಿದ್ರೆ ಖರೀದಿ ಮಾಡತಕ್ಕಂತ ಜವಾಬ್ದಾರಿ ರಾಜ್ಯ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರದ ಮೇಲೆ ಇದೆ ಕೇಂದ್ರ ಸರ್ಕಾರ ತನ್ನ ಖರೀದಿ ಕೇಂದ್ರದ ಮೂಲಕ ಅದು ಖರೀದಿ ಮಾಡಬೇಕು ಆ ಖರೀದಿ ಮಾಡೋ ಕೆಲಸವನ್ನ ಬಿಟ್ಟು ಇವತ್ತು ಖರೀದಿ ಕೇಂದ್ರಗಳನ್ನು ಬಂದ್ ಮಾಡ್ತೀವಿ ಅಂತ ಹೇಳ್ತಾರೆ ಥೋಡೆ ಮಂದಿ ಬ್ಯಾಸರ ಆಗಿದೆ ಈ ಎಲ್ಲಾ ಮಾರದನ್ನ ನೋಡಿ ನೋಡ್ರಿ ಒಕ್ಕಲಿಗರದ ಮಾರ್ಸರಿ ಮಾನ್ ಪಡೆಯರೆ ಇದು ಯಾರೋ ಬೇರೆ ಏನೋ ಅದೇನ ಕದ್ದು ವ್ಯವಹಾರ ಮಾಡೋರು ರಾತ್ರಿ 11 ಗಂಟೆ ಕಾಟ ಮಾಡಕ್ ಶುರು ಮಾಡ್ಯಾರ ಅಂತ ಹೇಳಿದ್ರು ಅವತ್ ಪುನಃ ಮತ್ತೆ ಪುನಃ ಡಿ ಸಿ ಹೇಳಿದ್ವಿ ಟೆಂಡರ್ ಹಾಕಿ ನಿಮ್ ಖರೀದಿ ಸೆಂಟ್ರೇ ಬೇಕಾಗಿರ್ಲಿಲ್ಲ ಎಲ್ಲಾ ಒಕ್ಕಲಿಗರು ಇಲ್ಲಿಗೆ ತರ್ತೀನಿ ನಾನು ಹೇಳಿದೆ ಎ ಪಿ ಎಂ ಸಿಗ್ ಬೇಕಾದಂತ 150 ರೂಪಾಯಿನೋ 200 ರೂಪಾಯಿನೋ ಟ್ಯಾಕ್ಸ್ ಬೇಕಾದ್ರೆ ರೈತರು ಕೊಡ್ತಾರ ನಿಮ್ಮ ಹತ್ರ ಟ್ಯಾಕ್ಸ್ ಕೊಡೋದು ಬೇಕಾಗಿಲ್ಲ ನಾವು ಕೊಡ್ತೀವಿ ನಿಮ್ಮ ಖರೀದಿ ಕೇಂದ್ರದ ಬದಲು ಟೆಂಡರ್ ಹಾಕಿ ಖರೀದಿ ಮಾಡಿ ಅಂತಕ್ಕಂತ ಮಾತನ್ನ ಅವ್ರಿಗೆ ಹೇಳಿದ್ವಿ ನಿಮ್ಮ ಜನರಿಗಾಗಿ ನೀವು ದುಡಿಯೋದಿಲ್ಲ ಅಂದ್ರೆ ಜನರಿಗಾಗಿ ಕಾಳಜಿ ಮಾಡೋದಿಲ್ಲ ಅಂದ್ರೆ ಯಾತಕ್ಕಾಗಿ ಅಂತಕ್ಕಂತ ಮಾತನ್ನ ನಾವು ಕೇಳ್ತಾ ಇದೀವಿ ಬರೀ ಇಲ್ಲಿ ಗಂಜಿನಾಗ ಒಂದಿಟ್ಟು ಮಾತಾಡ ಹೋಗೋರಲ್ಲ ನಾವು ಈ ವಿಚಾರನ ಹಳ್ಳಿ ಹಳ್ಳಿಗೆ ಹೋಗ್ತೀವಿ ಈ ಸಮ್ಮೇಳನದಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ಜಿವಿ ಶ್ರೀರಾಮರೆಡ್ಡಿ ರಾಜ್ಯಾಧ್ಯಕ್ಷರಾದ ಮಾರುತಿ ಮಾನ್ಪಡೆ ಕಲಬುರಗಿ ಅಧ್ಯಕ್ಷರಾದ ಶಾಂತಪ್ಪ ಪಾಟೀಲ್ ಕಾರ್ಯದರ್ಶಿ ವಿಠಲ್ ಆಲ್ಗುಡೆ ಮಲ್ಕನ್ಗೌಡ ಪಾಟೀಲ್ ಸಿದ್ಧಾರ್ಥ ಠಾಕೂರ್ ದೇವೇಂದ್ರಪ್ಪ ಪಾಟೀಲ್ ಲಕ್ಷ್ಮೀಪುತ್ರ ಹೇಮಾಜಿ ಕಾರ್ಯದರ್ಶಿ ಕಲ್ಯಾಣಿ ತುಕಾಣಿ ಚಿತಾಪುರ್ ಅಧ್ಯಕ್ಷ ಸಾಯಿಬಣ್ಣ ಗುಡುಬ ಕಾರ್ಯದರ್ಶಿ ರಸೂಲ್ ಪಟೇಲ್ ಅಶೋಕ್ ಮ್ಯಾಗೇರಿ ಬಾಬುರಾವ್ ದುತರ್ಗಾಂವ್ ಗಂಗಮ್ಮ ಬಿರಾದಾರ್ ಶಾಂತಾ ಎನ್ ಘಂಟಿ ಆನಂದ್ ಎನ್ ಜೆ ರಾಮು ಪವನ್ ಕುಮಾರ್ ವಾಯ್ಸ್ ಜಿಲ್ಲಾಧ್ಯಕ್ಷ ಶಣಬಸಪ್ಪ ಮಂಸಟಿ ಸೇರಿದಂತೆ ಅನೇಕರು ಭಾಗವಹಿಸಿದರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಲಾಯಿತು ವೈದ್ಯಕೀಯ ಶಿಕ್ಷಣ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರು ಆದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ರ 50ನೇ ಹುಟ್ಟುಹಬ್ಬದ ಅಂಗವಾಗಿ ಜಿಲ್ಲಾ ತ್ರೈಮಾಸಿಕ ಕೆಡಿಪಿ ಕಲಬುರಗಿಯಿಂದ ಕಲಬುರಗಿಯ ಜಿಲ್ಲಾ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸಿದರು
ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ರು ವೈದ್ಯಕೀಯ ಶಿಕ್ಷಣ ಸಚಿವರು ಹಾಗೂ ಹೈದರಾಬಾದ್ ಕರ್ನಾಟಕ ಮಂಡಳಿಯ ಪ್ರದೇಶ ಅಧ್ಯಕ್ಷರು ಐವತ್ತೊಂದನೇ ಹುಟ್ಟುಹಬ್ಬದ ಪ್ರಯುಕ್ತ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಬಡರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸನ್ಮಾನ್ಯ ಡಾಕ್ಟರ್ ಶರಣ್ ಪ್ರಕಾಶ್ ಸಾಹೇಬರು ಯಾವುದೇ ಆಡಂಬರ ಫ್ಲ್ಯಾಕ್ಸಿ ಬ್ಯಾಂಟಿಂಗ್ ಇಂಥ ಯಾವುದು ಮಾಡಲಾರದೆ ಏನಾದರೂ ಸ್ವಲ್ಪ ಬಡರೋಗಿ ಬಡ ಜನರಿಗೆ ಆಗ್ತಕ್ಕಂಥ ಹೆಲ್ಪ್ ಆಗ್ತಕ್ಕಂಥ ಕೆಲಸಗಳು ಮಾಡ್ರಿ ನೀವು. ಸುಮ್ಮನೆ ಅದು ಮತ್ತಿದೆ ಮತ್ತೊಂದಿನದ ಬರಗಾಲ ಕಾಡ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ. ಯಾವುದು ದುಂದು ವೆಚ್ಚಗಳು ಮಾಡಲಾರದೆ ಸಣ್ಣ ಕಾರ್ಯಕ್ರಮ ನೀವು ಮಾಡಿಕೊಳ್ಳಿ ಅಂತಂದು ಸನ್ಮಾನ್ಯ ಸಾಹೇಬರ ಆಶೀರ್ವಾದದಿಂದ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಜಿಲ್ಲಾ ತ್ರೈಮಾಸಿಕ ಕೆಡಿಪಿ ಕಲಬುರಗಿಯ ಅನೇಕ ಸದಸ್ಯರು ಉಪಸ್ಥಿತರಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.